ಯಾರೆಲ್ಲ ಫೇಸ್ಬುಕ್ ನಿಂದ ದುಡ್ಡು ಮಾಡ್ಬೇಕಂತ ಇದಾರ, ಪ್ರತಿಯೊಬ್ಬರು ಕೂಡ ಈ ಒಂದು ತಪ್ಪದೇ ನೀವು ನೋಡಲೇಬೇಕು. ಏನಿಲ್ಲ, ಜಸ್ಟ್ ನನಗೆ ಈ ಒಂದು ಫೇಸ್ಬುಕ್ ನಿಂದ ಯಾವ ರೀತಿ ದುಡ್ಡು ಮಾಡೋದು ಏನಿಲ್ಲ, ಜಸ್ಟ್ ನನಗೆ ಈ ಒಂದು ಕ್ಲಿಯರ್ ಎ ಟು ಜೆಡ್ ಅವರಿಗೆ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ರೀತಿ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡೋದು, ಯಾವ ರೀತಿ ಫೇಸ್ಬುಕ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು, ಯಾವ ರೀತಿ ನಮ್ಮ ಒಂದು ಫೇಸ್ಬುಕ್ ವಿಡಿಯೋ ಎಡಿಟಿಂಗ್ ಮಾಡೋದು, ಯಾವ ರೀತಿ ನಾವು ಏನು ಮೋನಿಟೈಸೇಷನ್ ಮಾಡೋದು, ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರೆಲ್ಲ ಫೇಸ್ಬುಕ್ನಿಂದ ದುಡ್ಡು ಮಾಡ್ಬೇಕಂತ ಇರೋ ಪ್ರತಿಯೊಬ್ಬರಿಗೂ ತಪ್ಪದೇ ಈ ಒಂದು ಇಂಪಾರ್ಟೆಂಟ್ ನೋಡಲೇಬೇಕು. ಇನ್ನೊಂದು ಜಸ್ಟ್ ನನಗೆ ಈ ಒಂದು ನೋಡಿದ್ರೆ ಸಾಕು, ನಿಮಗೆ ಬೇರೆ ಯಾವ ಒಂದು ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಒಂದು ವಿಡಿಯೋ ನೋಡಿ ಆರಾಮಾಗಿ ನೀವು ಫೇಸ್ಬುಕ್ನಿಂದ ಆರಾಮಾಗಿ ಈಸಿಗೆ ದುಡ್ಡು ಮಾಡ್ಬೋದು. ಅದ್ರ ಜೊತೆಗೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ಕೂಡ ಜಸ್ಟ್ ನಿಮ್ಮೊಂದು ಫೇಸ್ಬುಕ್ ಅಂದರೆ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ಫೇಸ್ಬುಕ್ನಲ್ಲಿ ಕೂಡ ನೀವು ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಏನು ಎಲ್ಲ ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು. ಇವತ್ತೊಂದು ಸ್ಟಾರ್ಟ್ ಇವತ್ತೊಂದು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ, ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಪ್ಗಳ ಬಟನ್ ಟನ್ ಅಂತ ಕ್ಲಿಕ್ ಮಾಡಿ. ಅದ್ರ ಜೊತೆ ಫೇಸ್ಬುಕ್ಕಲ್ಲಿ ನಾನು ಒಂದು ವಿಡಿಯೋ ಯಾರೆಲ್ಲ ನೋಡ್ತಾರೆ ಜಸ್ಟ್ ಫೇಸ್ಬುಕ್ಕಲ್ಲಿ ಕೂಡ ಒಂದು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ದೆ ಆಯ್ತು. ಇವತ್ತೊಂದು ಸ್ಟಾರ್ಟ್ ಬನ್ನಿ. ಮೊದಲೇ ಬಂದ್ಬಿಟ್ಟು ನೀವು ಫೇಸ್ಬುಕ್ನಿಂದ ದುಡ್ಡು ಮಾಡ್ಬೇಕಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಏನು, ತುಂಬ ಸಿಂಪಲ್. ನೀವು ಫೇಸ್ಬುಕ್ ಪೇಜ್ ಅನ್ನೋದು ಕ್ರಿಯೇಟ್ ಮಾಡ್ಕೊಳ್ಬೇಕು. ಫೇಸ್ಬುಕ್ ಪೇಜ್ ಅನ್ನೋದು ಎರಡು ರೀತಿ ಬರುತ್ತೆ, ಒಂದು ಫೇಸ್ಬುಕ್ ಅಕೌಂಟ್ ಅಂತ ಬರುತ್ತೆ, ಮತ್ತೆ ಸೆಕೆಂಡ್ ಬಂದ್ಬಿಟ್ಟು ಫೇಸ್ಬುಕ್ ಪೇಜ್ ಅನ್ನೋದು ಬರುತ್ತೆ. ನೀವು ಫೇಸ್ಬುಕ್ನಿಂದ ನೀವು ದುಡ್ಡು ಮಾಡ್ಬೇಕ್ರೆ ಮೇನ್ ಇಂಪಾರ್ಟೆಂಟ್ ನೀವು ಏನು ಮಾಡ್ಬೇಕು, ಫೇಸ್ಬುಕ್ ಅಕೌಂಟ್ನಿಂದ ಫೇಸ್ಬುಕ್ ಪೇಜ್ ಅನ್ನೋದೊಂದು ಕ್ರಿಯೇಟ್ ಮಾಡ್ಬೇಕು. ಇಲ್ಲಾಂದ್ರೆ ನೀವು ಫೇಸ್ಬುಕ್ ಅಕೌಂಟ್ ಇಂದ ನೀವು ಏನು ಮಾಡ್ಕೊ ಫೇಸ್ಬುಕ್ ಪೇಜ್ ನೀವು ಇದು ಮಾಡ್ಕೋಬೇಕು ಅಂದ್ರೆ ಪ್ರೊಫೆಷನಲ್ ಆಗಿ ನೀವು ಕನ್ವರ್ಟ್ ಮಾಡ್ಕೊಳ್ಬೇಕು. ಅದ್ಯಾವ ರೀತಿ ಅಂದ್ರೆ ನಿಮಗೆ ಎರಡು ಆಪ್ಷನ್ ಇದೆ, ಎರಡು ಆಪ್ಷನ್ ಯಾವ ರೀತಿ, ಒಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ಕೊಳ್ಬೇಕು, ಇಲ್ಲ ಅಂದ್ರೆ ನಿಮ್ ಫೇಸ್ಬುಕ್ ಅಕೌಂಟ್ ಇದ್ದಿದೆ ಅದನ್ನೇ ಪ್ರೊಫೆಷನಲ್ ಆಗಿ ನೀವು ಕನ್ವರ್ಟ್ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ಅಂದ್ರೆ ತುಂಬಾ ಸಿಂಪಲ್. ನಾನು ನಿಮಗೆ ಸರಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕಿರ್ತೀನಿ, ಏನಿಲ್ಲ. ನೀವು ಫೇಸ್ಬುಕ್ ನಿಮ್ಮೊಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ, ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆರೆದ ಬಂದ್ಬಿಟ್ಟು ಟರ್ನ್ ಆನ್ ಪ್ರೊಫೆಷನಲ್ ಮೋಡ್ ಅಂತ ಇದೆಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವೇನು ಜಸ್ಟ್ ಒಂದೇ ಕ್ಲಿಕ್ಕಲ್ಲಿ ನಿಮ್ಮೊಂದು ಫೇಸ್ಬುಕ್ ಅಕೌಂಟ್ ಪ್ರೊಫೈಲ್ ಆಗಿ ಅಂದ್ರೆ ಪ್ರೊಫೆಷನಲ್ ಆಗಿ ಕನ್ವರ್ಟ್ ಆಗ್ತದೆ. ಜಸ್ಟ್ ಒಂದೇ ಕ್ಲಿಕ್ಕಲ್ಲಿ ಕನ್ವರ್ಟ್ ಆಗುತ್ತೆ. ಅದ್ರ ಜೊತೆಯಲ್ಲಿ ಕೆಲವೊಂದಷ್ಟು ಆಪ್ಷನ್ ಇರುತ್ತೆ, ಅದಕ್ಕೆಲ್ಲ ನೀವು ಆನ್ಸರ್ ಮಾಡಿ, ಕೆಲವೊಂದಷ್ಟು ಸ್ಟೆಪ್ ಎಲ್ಲ ನೀವು ಕಂಪ್ಲೀಟ್ ಮಾಡಿ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೋದು, ಅಂದ್ರೆ ಪ್ರೊಫೆಷನಲ್ ಆಗಿ ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲಪ್ಪ ಅಂದ್ರೆ ಏನಿಲ್ಲ, ತುಂಬಾ ಸಿಂಪಲ್. ನೀವೊಂದು ಫೇಸ್ಬುಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಬೋದು ಅಂದ್ರೆ ಪೇಜ್ ಕ್ರಿಯೇಟ್ ಮಾಡ್ಕೋತೀವಿ. ಪೇಜ್ ಯಾವ ರೀತಿ ಕ್ರಿಯೇಟ್ ಮಾಡೋದು ತುಂಬಾ ಸಿಂಪಲ್, ನಾನು ನಿಮಗೆ ಮೊದಲನೇ ಮುಂಟು ಎಲ್ಲರೂ ಹೇಳ್ತೀನಿ. ಏನೂ ಅಲ್ಲ, ತುಂಬಾ ಸಿಂಪಲ್. ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟು ನಿಮ್ಮೊಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡೋಕೆ ಏನಿಲ್ಲ, ನನ್ನೊಂದು ಹೇಳ್ತಾರೆ ಡಿಸ್ಕ್ರಿಪ್ಷನ್ ಒಂದು ವಿಡಿಯೋ ಲಿಂಕ್ ಹಾಕಿದ್ದೀನಿ ನೋಡಿ, ಹಾಕಿರ್ತೀನಿ. ಫೇಸ್ಬುಕ್ ಪೇಜ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಕ್ಲಿಯರ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ನೀವು ಏನು ಮಾಡಿ ಕ್ಲಿಯರ್ ಆಗಿ ಆ ಒಂದು ವಿಡಿಯೋ ನೋಡಿ, ಆ ಒಂದು ವಿಡಿಯೋ ನೋಡಿ ನೀವು ಫೇಸ್ಬುಕ್ ಪೇಜ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಏನು ಕ್ಯಾಟಗರಿ ಯಾವ ರೀತಿ ಚಾಯ್ಸ್ ಮಾಡೋದು, ಏನೆಲ್ಲ ಮಾಡ್ಬೇಕು, ಲೋಗೋ ಯಾವ ರೀತಿ ಮಾಡೋದು, ಏನೆಲ್ಲ ನಮ್ಮೊಂದು ಫೇಸ್ಬುಕ್ ಅಕೌಂಟ್ ನಾವು ಸೆಟ್ಟಿಂಗ್ ಮಾಡ್ಕೊಳ್ಬೇಕೆಲ್ಲ ನಾನು ನಿಮಗೆ ಆ ಒಂದು ವಿಡಿಯೋ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಏನಿಲ್ಲ, ತುಂಬ ಸಿಂಪಲ್. ನೀವು ಆ ಒಂದು ವಿಡಿಯೋ ನೋಡಿ ತಪ್ಪದೇ ಪ್ರತಿಯೊಬ್ಬರು ಆ ಒಂದು ವಿಡಿಯೋ ನೋಡಿ ನೀವು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಮೊದಲೇ ಬಂದ್ಬಿಟ್ಟು ನಾವು ಫೇಸ್ಬುಕ್ನಿಂದ ಅರ್ನಿಂಗ್ ಮಾಡ್ಬೇಕಪ್ಪ ಅಂದ್ರೆ ಏನಿಲ್ಲ, ತುಂಬ ಸಿಂಪಲ್. ನಮ್ಮ ಮುಂದೆ ಅದರದೇ ಅಂದರೆ ಫೇಸ್ಬುಕ್ನಲ್ಲಿ ನಾವು ಅರ್ನಿಂಗ್ ಮಾಡ್ಬೇಕು, ಅದರದೇ ಅಂದರೆ ಕೆಲವೊಂದಷ್ಟು ಪಾಲಿಸಿ ಇದೆ, ಆ ಪಾಲಿಸಿ ಎಲ್ಲ ನಾವು ಕಂಪ್ಲೀಟ್ ಮಾಡ್ಬೇಕು. ಏನಪ್ಪ ಪಾಲಿಸಿ ಅಂದರೆ ತುಂಬ ಸಿಂಪಲ್. ನಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿ ನಾವು ಮೋನಿಟೈಸೇಷನ್ ಮಾಡ್ಕೊಳ್ಬೇಕಾದ್ರೆ ನಮ್ಮೊಂದು ಫೇಸ್ಬುಕ್ ಪೇಜಲ್ಲಿ ಏನಿರ್ಬೇಕು, 5,000 ಫಾಲೋವರ್ಸ್ ಇರಬೇಕು. ಅದ್ರ ಜೊತೆಗೆ 60,000 ಮಿನಿಟ್ಸ್ ಕಂಪ್ಲೀಟ್ ಆಗಿರ್ಬೇಕು. ಅದು ಕೇವಲ 60 ಡೇಸ್ ಅಲ್ಲ, ಅಂದ್ರೆ ಎರಡೇ ತಿಂಗಳಲ್ಲಿ 60,000 ಮಿನಿಟ್ಸ್ ಕಂಪ್ಲೀಟ್ ಆಗಬೇಕು. ಅದ್ರ ಜೊತೆಗೆ 5 ವಿಡಿಯೋ ಆಕ್ಟಿವ್ ಆಗಿರ್ಬೇಕು. ಇಷ್ಟು ಅದರದ್ದು ಒಂದು ಪಾಲಿಸಿ ಇದೆ. ಈ ಪಾಲಿಸಿ ಕಂಪ್ಲೀಟ್ ಆದರೆ ಸಾಕು, ನಿಮ್ಮೊಂದು ಫೇಸ್ಬುಕ್ ಪೇಜ್ ಮೋನಿಟೈಸೇಷನ್ ಆನ್ ಆಗುತ್ತೆ. ಯಾವ ರೀತಿ ಮೋನಿಟೈಸೇಷನ್, ತುಂಬ ಸಿಂಪಲ್. ಮೋನಿಟೈಸೇಷನ್ ಆನ್ ಆಗುತ್ತೆ, ಮೋನಿಟೈಸೇಷನ್ ನೀವು ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡ್ಕೊಳ್ಬೋದು. ಇನ್ನೊಂದು ಜಸ್ಟ್ ನನಗೆ ಮೊದಲೇ ಮುಟ್ಟು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿಬಿಡ್ತೀನಿ ನೋಡಿ, ಅದ್ರ ಪೇಜ್ ಯಾವ ರೀತಿ ಅಂದ್ರೆ ಜಸ್ಟ್ ನೀವು ಪ್ರೊಫೈಲ್ ಓಪನ್ ಮಾಡ್ಕೊಳ್ಳಿ, ನಿಮ್ಮ ತೋರಿಸುತ್ತೆ ಮೋನಿಟೈಸೇಷನ್ ಪಾಲಿಸಿನೇ ತೋರಿಸ್ಬಿಡುತ್ತೆ. ಜಸ್ಟ್ ನಿಮ್ಮ ಪ್ರೊಫೈಲ್ ಓಪನ್ ಮಾಡ್ಕೊಳ್ಳಿ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಪೇಜ್ ಇದು ಜಸ್ಟ್ ನಾನು ಏನು ಮಾಡ್ತೀನಿ, ಈಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ ನೋಡಿ. ಜಸ್ಟ್ ವೇಟು, ಈಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ. ಜಸ್ಟ್ ವೇಟು, ಓಕೆ. ಜಸ್ಟ್ ಏನೋ ನೀವು ಫೇಸ್ಬುಕ್ ಓಪನ್ ಮಾಡ್ಕೊಂಡು, ಫೇಸ್ಬುಕ್ ಓಪನ್ ಮಾಡಿದ ತಕ್ಷಣ ನೀವೇನು ಮಾಡಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತುಂಬ ಸಿಂಪಲ್. ಇಲ್ಲಿ ನಿಮಗೆ ಓಮು ಮತ್ತು ಅನಾಲಿಟಿಕ್ಸು ಮತ್ತು ಕ್ರಿಯೇಟಿಕ್ಸ್ ಅಂತ ಇರುತ್ತೆ, ಗ್ರೋಯಿತಿನ್ ಅಂತ ಇದೆ. ಅದ್ರ ಜೊತೆ ನೆಕ್ಸ್ಟ್ ಬಂದ್ಬಿಟ್ಟು ಮೌಂಟೇಷನ್ ಅನ್ನೋದು ಫೀಚರ್ಸ್ ಇದೆ ನೋಡಿ. ಜಸ್ಟ್ ಆ ಮೌಂಟೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ತೋರಿಸುತ್ತೆ, ಸ್ಟಾರ್ಸು ಮತ್ತು ಅದ್ರ ಜೊತೆ ಯಾಡ್ಸ್ ಆನ್ ರೀಲ್ಸ್, ರೀಲ್ಸ್ ಕೂಡ ಯಾಡ್ಸ್ ಪ್ಲೇ ಆಗುತ್ತೆ. ಅದ್ರ ಜೊತೆ ಬೋನಸ್ ಫೀಚರ್ಸ್ ಕೂಡ ಇದೆ, ಇಲ್ಲೆಲ್ಲ ನಿಮ್ಗೆ ತೋರಿಸುತ್ತೆ. ನೀವು ಏನು ಮಾಡ್ಕೊ, ಇಲ್ಲಿ ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ಫೇಸ್ಬುಕ್ ಪೇಜು ಇನ್ ಸ್ಟ್ರೀಮ್ ಆ್ಯಡ್ಸ್ ಅಂತ ಇದೆಲ್ಲ, ಜಸ್ಟ್ ಇದು. ಯಾಕಂದ್ರಪ್ಪ ಅಂದರೆ ಇನ್ ಸ್ಟ್ರೀಮ್ ಆ್ಯಡ್ಸ್ ಅಂದರೆ ಯಾವ ರೀತಿ ಇದೆ, ನಾವು ಯೂಟ್ಯೂಬ್ ಸ್ಟುಡಿಯೋ ಯಾವ ರೀತಿ ಪ್ಲೇ ಮಾಡಿದಾಗ ನಿಮ್ಮೊಂದು ಆ್ಯಡ್ಸ್ ಪ್ಲೇ ಆಗುತ್ತೆ, ಅದೇ ರೀತಿ ಕೂಡ ಇನ್ ಸ್ಟ್ರೀಮ್ ಅಂದರೆ ಯೂಟ್ಯೂಬ್ ಫೇಸ್ಬುಕ್ನಲ್ಲಿ
60,000 minutes ಇರಬೇಕು, ಕೇವಲ 60 days ಅಲ್ಲಿ ಇದು ಇರಬೇಕು. ಅದ್ರ ಜೊತೆಗೆ ಐದು ಆಕ್ಟಿವಿಟಿ ಅಂದರೆ ಆಕ್ಟಿವ್ ಆಗಿ 5 video ಇರಬೇಕು. ಅದು ಆಕ್ಟಿವ್ ಆಗಿ ಇರುತ್ತೆ, ಏನು ಇಲ್ಲ, ತುಂಬ ಸಿಂಪಲ್. ಈ ಪಾಲಿಸಿ, ಇಷ್ಟು ಪಾಲಿಸಿ ಆಗಬೇಕು. ಇಷ್ಟು ಪಾಲಿಸಿ ಆದ ತಕ್ಷಣ ನಾವು ಮೌಂಟೇಶನ್ ಅಪೀಲ್ ಮಾಡ್ಬೋದು. ಮೌಂಟೇಶನ್ ಅಪೀಲ್ ಮಾಡಿ ಆರಾಮಾಗಿ ಅರ್ನ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ. ಆದ್ರೆ ಬಟ್ ಈ ಪಾಲಿಸಿ ಏನಂದರೆ, ಈ ಪಾಲಿಸಿ ತುಂಬ ಸಿಂಪಲ್. ಫೇಸ್ಬುಕ್ ಫಾಲೋವರ್ಸ್ ಆರಾಮಾಗಿ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಅದು ಯಾವತ್ತು ಅಂತ ನೀವು ಅನ್ಬೋದು, ತುಂಬ ಸಿಂಪಲ್. ಈಗ ಆ್ಯಕ್ಚುಲಿ ಬಂತು, ನಾವು ಫೇಸ್ಬುಕ್ ಅಂದರೆ ನಾವು ಯೂಟ್ಯೂಬ್ನಲ್ಲಿ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಆ ರೀತಿ ವೀಡಿಯೋ ಯಾವ ರೀತಿ ಅಂದರೆ ತುಂಬ ಸಿಂಪಲ್. ನಾನು ನಿಮಗೆ ಏನು ಮಾಡ್ತೀನಿ, ಜಸ್ಟ್ ಇವನ್ನ ಈಗ ನಾನು ತೋರಿಸ್ತೀನಿ ನೋಡಿ. ಈಗ ಏನು ಮಾಡ್ತೀನಿ, ಜಸ್ಟ್ ಇವನ್ನೆಲ್ಲ ಕನ್ನಡ ಟೇಕ್ ಇಡ್ತಾ ಸರ್ಚ್ ಮಾಡ್ತೀನಿ. ನಾನು ಫೇಸ್ಬುಕ್ ಅಂದರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ಈಗ ನೀವು ನೋಡ್ತಾ ಇದ್ದಾರೆ ನನ್ನೊಂದು ಯೂಟ್ಯೂಬ್ ಚಾನಲ್ನ. ಈ ಯೂಟ್ಯೂಬ್ನಲ್ಲಿ ಇದ್ದಂಥ ವೀಡಿಯೋ ನೀವು ಪ್ರತಿಯೊಂದು ಕೂಡ ನೋಡ್ಕೊಳ್ಬೋದು. ಈ ವೀಡಿಯೋ ನೀವು ಏನು ಮಾಡೋದಿಲ್ಲ, ಜಸ್ಟ್ ಇದೇ ವೀಡಿಯೋ ತೊಗೊಂಡು ನೀವು ಏನು ಮಾಡಬೇಕು, ಫೇಸ್ಬುಕ್ ಪೇಜಲ್ಲಿ ಅಪ್ಲೋಡ್ ಮಾಡಬೇಕು. ತುಂಬ ಸಿಂಪಲ್, ಫೇಸ್ಬುಕ್ ಪೇಜಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಅದೇ ಆವೃತ್ತಿ ಆ ವೀಡಿಯೋ ಅಪ್ಲೋಡ್ ಅದು ಏನಪ್ಪ ಅಂದರೆ, ಇದರಲ್ಲಿ ನೀವು ವೀಡಿಯೋ ಅಪ್ಲೋಡ್ ಮಾಡೋದು ತುಂಬ ಸಿಂಪಲ್. ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ನೀವು ಏನು ನೋಡಬೇಕು, ಸ್ವಲ್ಪ ಇದರಲ್ಲಿ ನೀವು ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡಬೇಕು. ನಿಮ್ಮ ಮೈಂಡ್ ಸ್ವಲ್ಪ ಟ್ರಿಕ್ ಆಗಿ ಒಂದು ಸ್ವಲ್ಪ ವೆರೈಟಿ ಆಗಿ ಯೂಸ್ ಮಾಡಬೇಕು. ಅದೇ ಆವೃತ್ತಿ ತುಂಬ ಸಿಂಪಲ್. ಈಗ ಫೇಸ್ಬುಕ್ ಪೇಜಲ್ಲಿ ಯಾವ ರೀತಿ ವೀಡಿಯೋಗಳು ಇದ್ದಾರೆ, ಈ ನೀವು ಆಲ್ಮೋಸ್ಟ್ ಎಲ್ಲ ಫೇಸ್ಬುಕ್ ಪೇಜಲ್ಲಿ ವೀಡಿಯೋಗಳು ನೋಡಿರ್ತಾರೆ. ಪ್ರತಿಯೊಂದು ಕಡೆ ವೀಡಿಯೋಸ್ ನೀವೆಲ್ಲ ಈ ಫೇಸ್ಬುಕ್ ಪೇಜಲ್ಲಿ ಕೂಡ ಇದ್ದಿರುತ್ತೆ, ನೀವು ನೋಡ್ಕೊಂಡಿರ್ತಾರೆ. ಜಸ್ಟ್ ಫೇಸ್ಬುಕ್ ಪೇಜಲ್ಲಿ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು ಏನಿಲ್ಲ ನಿಮಗೆ ಎಲ್ಲ ತೋರಿಸುತ್ತೆ. ಆದ್ರೆ ಬಟ್ ಫೇಸ್ಬುಕ್ ಪೇಜಲ್ಲಿ ಏನು ಮಾಡ್ಬೇಕಂದ್ರೆ ನೀವು ತುಂಬ ಸಿಂಪಲ್. ಈಗೇನು ಯೂಟ್ಯೂಬ್ನಲ್ಲಿ ಏನು ವೀಡಿಯೋ ಅಪ್ಲೋಡ್ ಮಾಡಿರ್ತಲ್ಲ ಅದೇ ವೀಡಿಯೋ ಏನು ಮಾಡ್ಬೇಕು, ಫೇಸ್ಬುಕ್ಕಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಬೇಕು. ಆದ್ರೆ ಬಟ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಚಿಕ್ಕದೇ ಒಂದು ಎಡಿಟಿಂಗ್ ಮಾಡ್ಬೇಕು, ಒಂದು ಮೈಂಡ್ ಇದು ಮಾಡ್ಬೇಕು, ನೀವು ಟ್ರಿಕ್ಸ್ ಮೈಂಡ್ ಒಂದು ಸ್ವಲ್ಪ ಯೂಸ್ ಮಾಡ್ಬೇಕು. ಏನಪ್ಪ ಆಗ್ಬೇಕಂದ್ರೆ, ಫೇಸ್ಬುಕ್ನಲ್ಲಿ ಯಾವುದೇ ರೀತಿ ಇಂಟರ್ವ್ಯೂಸ್ ಆಗಲ್ಲ, ಇಂಟರ್ವ್ಯೂಸ್ ಅಲ್ಲ. ಇಂಟರ್ವ್ಯೂ ಅಂದರೆ ಯಾವತ್ತೆ, ಈಗ ನನ್ನೊಂದು ಯೂಟ್ಯೂಬ್ ಚಾನಲ್, ಆ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದಾರೆ ಕನ್ನಡ ಟೆಕ್ ಕಿಡ್ಸ್ ಅಂತ ಹೇಳ್ತಾನಲ್ಲ, ಈ ರೀತಿ ಸ್ಟಾರ್ಟ್ ಮಾಡುವಾಗ ಇಂಟರ್ವ್ಯೂ ಏನಿರುತ್ತೆ, ಆ ಇಂಟರ್ವ್ಯೂ ಫೇಸ್ಬುಕ್ಕಲ್ಲಿ ನಡೆಯಲ್ಲ. ಅದನ್ನ ಹಾಕಕ್ಕೆ ಹೋಗ್ಬಿಡಿ, ಯಾಕಂದರೆ ಫೇಸ್ಬುಕ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಜನರೆಲ್ಲ ಏನು ಮಾಡ್ತಾರೆ, ಫೇಸ್ಬುಕ್ ಸ್ವೈಪ್ ಮಾಡ್ತಾ ಸ್ವೈಪ್ ಮಾಡ್ತಾ ಎಲ್ಲ ಜನರು ನೋಡೋದೇನ, ಮೇನ್ ಪಾರ್ಟ್ ನೋಡ್ತಾರೆ. ಅಂದರೆ ಮೇನ್ ಏನಿದೆ, ಯಾವ ರೀತಿ ಇದೆ ಅದನ್ನ ನೋಡ್ತಾರೆ. ಅದನ್ನ ಬಿಟ್ಟು ನಿಮ್ಮ ಇಂಟರ್ವ್ಯೂ ಎಲ್ಲ ನೋಡೋದಕ್ಕೆ ಅವ್ರು ಟೈಮ್ ಇರಲ್ಲ ಫೇಸ್ಬುಕ್ನಲ್ಲಿ. ಈಗ ಆ್ಯಕ್ಚುಲಿ ಬಂದ್ಬಿಟ್ಟು ಎಕ್ಸಾಂಪಲ್ ಬಂದ್ಬಿಟ್ಟು ಯಾವುದೋ ಒಂದು ಆಕ್ಸಿಡೆಂಟ್ ಆಯಿತು, ಆಕ್ಸಿಡೆಂಟ್ ವೀಡಿಯೋ ಎಲ್ಲ ನೀವು ಲಾಂಗ್ ವೀಡಿಯೋ ಮಾಡಿರ್ತಾರೆ, ಆ ವೀಡಿಯೋ ಅವ್ರು ಲಾಂಗ್ ವೀಡಿಯೋ ಎಲ್ಲ ನೋಡಲ್ಲ, ಜಸ್ಟ್ ಆ ಆಕ್ಸಿಡೆಂಟ್ ಆಗಿದ್ದು ಫಸ್ಟ್ ಏನು ಕ್ಲಿಪ್ಸ್ ಇದೆಲ್ಲ ಒಂದು 10 seconds ಕ್ಲಿಪ್ಸ್ ಹಾಕಿರ್ತಾರೆ ನೀವು ಫಸ್ಟು, ಆ ಕ್ಲಿಪ್ಸ್ ಮಾತ್ರ ನೋಡ್ತಾರೆ. ಆ ಕ್ಲಿಪ್ಸ್ ನೋಡಿದ ನಂತರ ಅವ ವೀಡಿಯೋ ಎಲ್ಲ ನೋಡ್ತಾರೆ. ಅದೇ ರೀತಿ ಈಗ ನೀನು ನನ್ನೊಂದು ವೀಡಿಯೋ ನೋಡುವಾಗ ನಾನು ಏನು ಮಾಡಿದೆ, ಜಸ್ಟ್ ಒಂದು ಕ್ಲಿಪ್ಸ್ ಏನಾರ ಫೇಸ್ಬುಕ್ ದುಡ್ಡು ತೋರಿಸ್ತೀನಿ ನಾನು ನಿಮಗೆ, ಏನಂದರೆ ಫೇಸ್ಬುಕ್ನಿಂದ ಯಾವ ರೀತಿ ದುಡ್ಡು ಮಾಡುವಂಥದ್ದು ಹೇಳಿದ. ಈ ರೀತಿ ಕ್ಲಿಪ್ಸ್ ನೀವು ಆ್ಯಡ್ ಮಾಡಬೇಕು. ತುಂಬ ಸಿಂಪಲ್, ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ ಮಾಡಬೇಕಂದ್ರೆ ತುಂಬ ಸಿಂಪಲ್, ನೀವು ಕ್ಲಿಪ್ಸ್ ಆ್ಯಡ್ ಮಾಡಬೇಕು. ಅದೇ ಅವ್ರದ್ದು ಎಡಿಟಿಂಗ್ ಅಪ್ಪ ಅಂದರೆ ತುಂಬ ಸಿಂಪಲ್. ಎಡಿಟಿಂಗ್ ಮಾಡ್ಬೇಕಾದ್ರೆ ಏನಿಲ್ಲ, ತುಂಬ ಸಿಂಪಲ್, ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು VN Editing ಅಂತ ಬಂದ್ಬಿಟ್ಟು, ಇದೊಂದು iOS ಅಲ್ಲಿ ಆಂಡ್ರಾಯ್ಡ್ ಮೊಬೈಲಲ್ಲಿ ಕೂಡ ಅವೈಲೇಬಲ್ ಇದೆ. ಅದ್ರ ಜೊತೆ ಐಫೋನ್ ಯೂಸ್ ಮಾಡೋ ಐಫೋನಲ್ಲಿ ಕೂಡ ಅಂದರೆ ನಿಮಗೆ ಅವೈಲೇಬಲ್ ಇದೆ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ರೀ ಆಗಿದೆ. ಯಾವುದೋ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ, ನಾವೆಲ್ಲ ದುಡ್ಡು ಕಟ್ಟೋ ಮಾತೇ ಇಲ್ಲ. ಜಸ್ಟ್ ನೀವು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನೀವು ಎಡಿಟಿಂಗ್ ಮಾಡ್ಬೋದು. ಎಡಿಟಿಂಗ್ ಯಾವ ರೀತಿ ಅಂದರೆ ತುಂಬ ಸಿಂಪಲ್, ಅದನ್ನು ಕೂಡ ನಿಮ್ಗೆ ತೋರಿಸ್ಬಿಡ್ತೀನಿ. ಈಗ ನಾನು ಕೂಡ ಡೌನ್ಲೋಡ್ ಮಾಡಿದ್ದೀನಿ, ತುಂಬ ಸಿಂಪಲ್. ನಾನು ಈ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕ್ತಾ ಇರ್ತೀನಿ. ಏನೂ ಇಲ್ಲ, ಜಸ್ಟ್ ನಾನು ಏನು ಮಾಡ್ತೀನಿ, ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ, ಓಪನ್ ಮಾಡಿದ ತಕ್ಷಣ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನ್ಯೂ ಪ್ರೊಜೆಕ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ವೀಡಿಯೋಸು. ನೀವು ಏನು ಮಾಡ್ಕೊ, ನಿಮ್ಮ ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ವೀಡಿಯೋ ಸೆಲೆಕ್ಟ್ ಮಾಡಿದ ತಕ್ಷಣ ಏನು ರೀತಿ ಬರುತ್ತೆ, ಅದರ ನಂತರ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಸೈಜ್, ಅಂದರೆ ನಿಮ್ಮ ಒಂದು ವೀಡಿಯೋ ಸೈಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೈಜ್ ಬಂದ್ಬಿಟ್ಟು 1x1 ಸೆಲೆಕ್ಟ್ ಮಾಡಿ. ಯಾಕಪ್ಪ ಅಂದರೆ 1x1 ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಗ್ಯಾಪ್ ಬರುತ್ತೆ ನೋಡಿ. ಆಲ್ಮೋಸ್ಟ್ ಫೇಸ್ಬುಕ್ನಲ್ಲಿ ನೀವು ಎಲ್ಲ ವೀಡಿಯೋ ನೋಡಿರ್ತಾರೆ, ಅದರ ಬಟ್ ಎಲ್ಲ ಗ್ಯಾಪ್ ಇರುವಂಥ ವೀಡಿಯೋನೇ ಎಲ್ಲ ನೀವು ನೋಡಿ ಇರ್ತಾರೆ, ಹೌದಲ್ಲ. ಈ ರೀತಿ ನೀವು ಮಾಡೋದು ಸೈಜ್ ಇನ್ನು ಇದು ಕೂಡ ಶಾರ್ಟ್ ಮಾಡ್ಕೊಳ್ಳಿ. ಈ ರೀತಿ ಶಾರ್ಟ್ ಮಾಡ್ಕೊಳ್ಳಿ, ಜಸ್ಟ್ ಇನ್ನೆಲ್ಲ ಈ ರೀತಿ ನೋಡಿ, ಈ ರೀತಿ ಶಾರ್ಟ್ ಮಾಡ್ಕೊಂಡು ಅದರ ನಂತರ ನೀವೇನು ಮಾಡ್ಕೊ, ಜಸ್ಟ್ ತುಂಬ ಸಿಂಪಲು. ಇಲ್ಲಿ ಟೆಕ್ಸ್ಟ್ ಬರೀಬೇಕು, ಟೆಕ್ಸ್ಟ್ ನಾ ಏನು ಮಾಡ್ತಾ ಬರಿತೀನಿ ನೋಡಿ, ಏನು ನೋಡ್ಕೋಬೋದು, ಮೈ ಯೂಟ್ಯೂಬ್ ನೋಡಿ, ನಾನು ಬರಿತಾ ಇದ್ದೀನಿ ನೋಡಿ, ಯೂಟ್ಯೂಬ್ ಪೇಮೆಂಟ್. ಈ ರೀತಿ ಹಾಕಿದ ನಂತರ ಟೆಕ್ಸ್ಟ್ ಕಲರ್, ಟೆಕ್ಸ್ಟ್ ನೀವು ಎಡಿಟಿಂಗ್ ಕೂಡ ಮಾಡ್ಕೊಬೋದು. ಯಾವ ರೀತಿ ಬೇಕೋ ಆ ರೀತಿ ನೀವು ಕಲರ್ ಸೆಟ್ ಮಾಡ್ಕೊಂಡು ಜಸ್ಟ್ ಈ ರೀತಿ ಮೇಲ್ಗಡೆ ಇಡ್ಬೋದು. ನಿಮ್ಗೆ ಬೇಕಾದ ರೀತಿ ನೀವು ಕಲರ್ ಸೆಟ್ ಮಾಡ್ಕೊಂಡು ಈ ರೀತಿ ನೀವು ಶೆಟ್ ಮಾಡ್ಕೊಳ್ಬೋದು. ಜಸ್ಟ್ ಈ ರೀತಿ ಬೇಕಾದ್ರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಶೆಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ಕೊಳ್ಬೋದು. ಪೌಂಡ್ಸ್ ಕೂಡ ಇರುತ್ತೆ, ಪೌಂಡ್ಸ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಈ ರೀತಿ ನೀವು ಶೆಟ್ ಮಾಡ್ಬೇಕು ನೋಡಿ, ಜಸ್ಟ್ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ನೋಡಿ, ಈ ರೀತಿ ನೋಡಿ, ಜಸ್ಟ್ ಏನಿಲ್ಲ, ಈ ರೀತಿ ನೋಡಿ ನಾನು ಹಾಕಿದ್ದೆ ನಾನು ಈ ರೀತಿ ಶೆಟ್ ಮಾಡ್ಕೊಂಡು ಜಸ್ಟ್ ತುಂಬ ಸಿಂಪಲ್. ಈ ರೀತಿ ಮಾಡಿ ನೀವು ವೀಡಿಯೋ ಎಡಿಟಿಂಗ್ ಮಾಡ್ಕೊಳ್ಬೋದು. ವೀಡಿಯೋ ನೀವು ಯಾವುದೋ ಟಾಪಿಕ್ ಮಾಡಿ ಅದ್ರ ಬಗ್ಗೆ ನೀವು ವೀಡಿಯೋ ಏನು ಮಾಡಿ, ಆದ್ರೆ ಬಟ್ ನಾನು ನಿಮ್ಗೆ ಏನಲ್ಲ, ತುಂಬ ಸಿಂಪಲ್. ವೀಡಿಯೋ ಅಪ್ಲೋಡ್ ಮಾಡ್ಕೊಂತ ಮುಂಚೆ ನಿಮ್ಮ ಯೂಟ್ಯೂಬ್ ವೀಡಿಯೋ ಅದನ್ನೇ ಅಪ್ಲೋಡ್ ಮಾಡಿ. ಆದ್ರೆ ಬಟ್ ಯೂಟ್ಯೂಬ್ ವೀಡಿಯೋ ಲಾಂಗ್ ವೀಡಿಯೋ ಯಾರು ನೋಡಲ್ಲ, ಅದರಲ್ಲಿ ಫೇಸ್ಬುಕ್ನಲ್ಲಿ ಏನು ಮಾಡ್ಬೇಕು, ನೀವು ತುಂಬ ಸಿಂಪಲ್. ನಾವು ಏನು ಇಂಟರ್ವ್ಯೂ ಕೊಟ್ಟಿರ್ತಾರೆ,
ಆಟೋಮೆಟಿಕ್ ಆ ವಿಡಿಯೋ ಎಲ್ಲ ನೋಡ್ತಾರೆ. ಜಸ್ಟ್ ಈಗ ನೋಡಿ ಈ ರೀತಿ ವಿಡಿಯೋ ಎಡಿಟ್ ಮಾಡಿ, ಜಸ್ಟ್ ನೀವು ಏನೂ ಇಲ್ಲ ಎಡಿಟಿಂಗ್ ಮಾಡ್ಕೊಳ್ಳಿ. ಎಡಿಟಿಂಗ್ ಮಾಡಿದ ತಕ್ಷಣ ನೀವು ಏನಾದ್ರು ಟೆಕ್ಸ್ಟ್ ಪಾಯಿಂಟ್ ಎಲ್ಲ ಸಿಗುತ್ತೆ ಈ ಒಂದು ಪಿಸನ್ನು ಯೂಸ್ ಮಾಡ್ಕೊಳ್ಳಿ. ಅದರಲ್ಲಿ ಬಿಟ್ಟು ಎಕ್ಸ್ಪೋರ್ಟ್, ಇಲ್ಲಿ ಎಕ್ಸ್ಪೋರ್ಟ್ ನಿಮ್ಮ ಕ್ವಾಲಿಟಿ ಎಷ್ಟು ಬೇಕು ಅಷ್ಟು ಕ್ವಾಲಿಟಿ ಎಕ್ಸ್ಪೋರ್ಟ್ ಮಾಡಿ. ಜಸ್ಟ್ ಏನೂ ಇಲ್ಲ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋ ಎಕ್ಸ್ಪೋರ್ಟ್ ಆದ ತಕ್ಷಣ ನೀವು ಏನು ಮಾಡ್ಕೊ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ವಿಡಿಯೋ ಅಪ್ಲೋಡ್ ಮಾಡೋದು ಯಾವ ರೀತಿಯಪ್ಪ, ನಾವು ಫೇಸ್ಬುಕ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಯಾವ ರೀತಿ ಬ್ರದರ್, ನೀವು ಎ ಟು ಜೆಡ್ ಅಂತ ಹೇಳಿದರೆ ಏನೇ ಇದ್ರೆ ಏನೋ ತುಂಬ ಸಿಂಪಲ್. ವಿಡಿಯೋ ಅಪ್ಲೋಡ್ ಮಾಡೋದು ಯಾವ ರೀತಿ ಅಂದ್ರೆ ತುಂಬ ಸಿಂಪಲು. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಸಿಂಪಲು, ಅದ್ರ ಬಟ್ ನೀವೇನು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಏನೋ ಜಸ್ಟ್ ಅದ್ರ ಬಗ್ಗೆ ನಾನು ನಿಮಗೆ ಕ್ಲಿಯರಾಗಿ ಒಂದು ಎಕ್ಸ್ಪ್ಲೇನ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಕೂಡ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀರ. ಜಸ್ಟ್ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಫೇಸ್ಬುಕ್ನಲ್ಲಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದೆ ಏನು ಮಾಡಿದೆ ಎಲ್ಲ ನಾನು ಆ ಒಂದು ವಿಡಿಯೋ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಆ ಒಂದು ವಿಡಿಯೋ ನೋಡಿ, ನನಗೆ ಪ್ರತಿಯೊಂದು ಫೇಸ್ಬುಕ್ ಬಗ್ಗೆ ಪ್ರತಿಯೊಂದು ವಿಡಿಯೋ ಹಾಕಿರ್ತೀನಿ. ಜಸ್ಟ್ ಆ ವಿಡಿಯೋ ನೋಡಿ ನೀವು ಪ್ರತಿಯೊಬ್ಬರು ಕೂಡ ಫೇಸ್ಬುಕ್ ಪೇಜ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಯಾವ ರೀತಿ ಫೇಸ್ಬುಕ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು, ಯಾವ ರೀತಿ ನಾವು ಫೇಸ್ಬುಕ್ನಿಂದ ಇದು ಮಾಡೋದು, ಫಾಲೋವರ್ಸ್ ಇನ್ಕ್ರೀಸ್ ಏನೋ ಇಲ್ಲ ತುಂಬ ಸಿಂಪಲ್, ಅದ್ರ ಬಗ್ಗೆ ಎಲ್ಲ ವಿಡಿಯೋ ಹಾಕಿರ್ತೀನಿ. ಆ ವಿಡಿಯೋ ನೋಡಿ ಪ್ರತಿಯೊಂದು ಕೂಡ ಮಾಡ್ಕೊಳ್ಳಿ. ಜಸ್ಟ್ ಏನೋ ನೀವು ಫೇಸ್ಬುಕ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಇದರಲ್ಲಿ ನಾನು ನಿಮಗೆ ಮೊದಲೇ ಮಟ್ಟು ತುಂಬ ಸಿಂಪಲು. ಇದರಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಫೇಸ್ಬುಕ್ ಪೇಜಲ್ಲಿ ನಿಮಗೆ ಎಷ್ಟೇ ಫಾಲೋವರ್ಸ್ ಇರಲಿ, ಮೇನ್ ಇಂಪಾರ್ಟೆಂಟ್ ಅಂದರೆ ನೀವೇನು ಪೇಜ್ ಕನ್ವರ್ಟ್ ಮಾಡ್ಕೊಳ್ಳಿ. ಪೇಜ್ ಕನ್ವರ್ಟ್ ಮಾಡ್ಕೊಂಡು ಹೇಳಿದ್ನಲ್ಲ ತುಂಬ ಸಿಂಪಲು, ಒಂದು 30 ಸೆಕೆಂಡ್ಸಲ್ಲೇ ಆಗುತ್ತೆ. ಅದ್ರ ಜೊತೆ ನೀವು ಫೇಸ್ಬುಕ್ನಲ್ಲಿ ಏನು ಮಾಡ್ಬೇಕು ತುಂಬ ಸಿಂಪಲ್, ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ಬೇಕು. ಅದ್ರ ಬಟ್ ತಮಿಳಲ್ಲಿ ಏನಾಗಿರ್ತಾರೆ ಅದೇ ರೀತಿ ತಮಿಳಲ್ಲಿ, ಅದ್ರ ಬಟ್ಟು ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ವೆರೈಟಿ ಏನು ಮಾಡ್ಬೇಕಂದ್ರೆ ತುಂಬ ಸಿಂಪಲ್. ನಿಮ್ಮೇನು 10th ಮೊದಲನೇ ಏನು ವಿಡಿಯೋ ಸ್ಟಾರ್ಟ್ ಆಗಿರ್ತಾರೆ ಅಲ್ಲಿ ನೀವೇನು ಮಾಡ್ಕೊ ಸ್ವಲ್ಪ ಮಧ್ಯದಲ್ಲಿ ಇದ್ದಂಥ ಮೇನ್ ಇಂಪಾರ್ಟೆಂಟ್ ಪಾಠನ್ನು ಆ್ಯಡ್ ಮಾಡ್ಕೊ 10th ಸೆಕೆಂಡ್ವರೆಗೆ ನೀವು ಆ್ಯಡ್ ಮಾಡಿ. ಆವಾಗ ಆ ವಿಡಿಯೋ ನೋಡಿದ ತಕ್ಷಣ ಅವರಿಗೆ ಹುಮ್ಮಸ್ ಬರ್ತವೆ, ಹೇ ವಿಡಿಯೋ ನೋಡಿದ ತಕ್ಷಣ ಅದರಿಂದ ಏನಾಗುತ್ತೆ, ಜಸ್ಟ್ ಒಂದು ವಿಡಿಯೋ ಫೇಸ್ಬುಕ್ಕಿಗೆ ಫೇಸ್ಬುಕ್ನಲ್ಲಿ ಒಂದು ವಿಡಿಯೋಗೆ ಜಸ್ಟ್ 100 ವ್ಯೂಸ್ ಬಂದರೆ, ಅಂದರೆ 100K ವ್ಯೂಸ್ ಬಂದರೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ 60 ಮಿನಿಟ್ಸ್ ಏನಿದ್ದಾರೆ ಅದರ ರೂಲ್ಸ್ ಮೌಂಟೇಷನ್ ಆಗ ಆನ್ ಆಗ್ಬೇಕಾರೆ ಆ 60 ಮಿನಿಟ್ಸ್ ಏನು ವಾಚ್ ಟೈಮ್ ಏನಿದಿಲ್ಲ ಅದು ಆಟೋಮೆಟಿಕ್ ಕಂಪ್ಲೀಟ್ ಆಗುತ್ತೆ. ಅದ್ರ ಜೊತೆಗೆ 5000 ಫಾಲೋವರ್ಸ್ ಕೂಡ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗುತ್ತೆ. ಹೇಳೋಕ್ಕಾಗಲ್ಲ, ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗುತ್ತೆ. ಆದ್ರೆ ಬಟ್ ಇದೆಲ್ಲ ಕಂಪ್ಲೀಟ್ ಆಗಬೇಕು ನೀವು ಏನು ಈ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು. ವಿಡಿಯೋ ಮೇಲೆ ಡಿಪೆಂಡ್ ಆಗಿರುತ್ತೆ ವಿಡಿಯೋ, ಒಳ್ಳೆ ಕಂಟೆಂಟ್ ಮೇಲೆ ವಿಡಿಯೋ ಡಿಪೆಂಡು. ಅದ್ರ ಜೊತೆ ಕಂಟೆಂಟ್ ಬಗ್ಗೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆಟೋಮೆಟಿಕ್ ನಿಮ್ಮ ಫೇಸ್ಬುಕ್ ಪೇಜ್ ಕೂಡ ಆಟೋಮೆಟಿಕ್ ಇದೇನು ಮೌಂಟೇಷನ್ ಪಾಲಿಸಿ, ಆ ಮೌಂಟೇಷನ್ ಪಾಲಿಸಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ಆವಾಗ ನೀವು ಫೇಸ್ಬುಕ್ ಕೂಡ ಮೌಂಟೇಷನ್ ಅಪೀಲ್ ಮಾಡ್ಬೋದು. ಮೌಂಟೇಷನ್ ಅಪೀಲ್ ಮಾಡಿದ ತಕ್ಷಣ ಮೌಂಟೇಷನ್ ಆನ್ ಆಗುತ್ತೆ. ಮೌಂಟೇಷನ್ ಆನ್ ಆದ ತಕ್ಷಣ ನಿಮಗೆ ಫೇಸ್ಬುಕ್ನೊಂದು ಕೂಡ ಪೇಮೆಂಟ್ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಬಟ್ ನಾನು ನಿಮಗೆ ಮೌಂಟೇಷನ್ ಅಪೀಲ್ ಮಾಡೋದು ಯಾವ ರೀತಿ ಅಂತ ವಿಡಿಯೋ ಮಾಡಿ ತಿಳಿಸ್ತಿದೆ. ಆದ್ರೆ ಬಟ್ ನಂದೇ ಇನ್ನೂ ಫೇಸ್ಬುಕ್ ಪೇಜ್ ಕಂಪ್ಲೀಟ್ ಆಗಿಲ್ಲ ಪಾಲಿಸಿ. ನಾನು ನಿಮಗೆ ತೋರಿಸ್ತೀನಿ ನೋಡಿ, ಇಷ್ಟೇ ಇದೆ ನೋಡಿ, ತುಂಬ ಸಿಂಪಲು. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಈಗ ಎಷ್ಟು 100 ಫಾಲೋವರ್ಸ್ ಇದ್ದಾರೆ, ಜಸ್ಟ್ 100, ಇನ್ನೂ 2 ಫಾಲೋವರ್ಸ್ ಕಮ್ಮಿ ಇದ್ದಾರೆ. ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ, ಪ್ರತಿಯೊಬ್ಬರು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾವ ರೀತಿ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಹೇಳಿದ್ದೀನಿ, ತುಂಬ ಸಿಂಪಲ್. ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ, ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಯಾವುದೇ ಅಪ್ಡೇಟ್ ಇರಲಿ, ಫೇಸ್ಬುಕ್ ಬಗ್ಗೆ ಏನೇ ಇರಲಿ, ಎಲ್ಲ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಪ್ರತಿಯೊಬ್ಬರು ಕೂಡ ಫಾಲೋ ಮಾಡ್ಕೊಳ್ಳಿ. ಏನೋ ತುಂಬ ಸಿಂಪಲ್, ಈ ರೀತಿ ಮಾಡಿ ನೀವು ಫೇಸ್ಬುಕ್ನಿಂದ ದುಡ್ಡು ಮಾಡ್ಕೊಳ್ಬೋದು. ಮೊದಲೇ ಮುಟ್ಟು ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ, ತುಂಬ ಸಿಂಪಲ್. ಈ ರೀತಿ ನೋಡಿ, ಜಸ್ಟ್ ಒಂದು ವಿಎನ್ ಅಪ್ಲಿಕೇಶನ್ ಮೂಲಕ ಎಡಿಟಿಂಗ್ ಮಾಡೋದು, ಅಪ್ಲೋಡ್ ಮಾಡೋದು, ತುಂಬ ಸಿಂಪಲ್. ಟೈಟಲ್ ಏನಾಗಿರ್ತದೆ ಅದೇ ಟೈಟಲ್ ಹಾಕಿ, ಡಿಸ್ಕ್ರಿಪ್ಷನ್ ಅದೇ ಹಾಕಿ, ಕೀಬೋರ್ಡ್ಸ್ ಇದೇ ರೀತಿ ಹಾಕಿ, ಅದ್ರ ಬಗ್ಗೆ ಸಪ್ರೇಟ್ ಆಗಿ ಒಂದು ಅದ್ರ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿ, ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು. ಆ ವಿಡಿಯೋ ನೋಡಿ ಪ್ರತಿಯೊಬ್ಬರು ಕೂಡ ಮಾಡಿ, ಪ್ರತಿಯೊಬ್ಬರು ಕೂಡ ಫೇಸ್ಬುಕ್ನಲ್ಲೂ ಕೂಡ ದುಡ್ಡು ಮಾಡಿ ಅಂತ ಈ ಒಂದು ವರ್ಗದಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. A to Z ವರೆಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಏನೇನು ಫೇಸ್ಬುಕ್ಕಲ್ಲಿ ಯಾವ ರೀತಿ ಏನು ಎಲ್ಲ ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ ಅಂತ ಈ ಒಂದು ನಮಸ್ತೇನೆ. ಈ ಒಂದು ಮುಗಿಸೋದು ಮುಂಚೆ ಪ್ರತಿಯೊಬ್ಬರಿಗೆ ಈ ಒಂದು ವಿಡಿಯೋ ಇಷ್ಟ, ಜಸ್ಟ್ ಒಂದು ಲೈಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಪ್ರತಿಯೊಬ್ಬರು ಪ್ರೀತಿ ಒಂದು ಕಮೆಂಟ್ ಮಾಡ್ಕೊ ಮಾಡಿ ಪ್ರತಿಯೊಬ್ಬರು, ಯಾಕಂದ್ರೆ ತುಂಬ ಸೆಕೆ ಆಗ್ತದೆ. ಅದ್ರ ಕೂಡ ವಿಡಿಯೋ ಮಾಡ್ತೀನಿ, ನಿಮಗೋಸ್ಕರ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಇವತ್ತೊಂದು ಮುಗಿಸ್ತೀನಿ. ಪ್ರತಿಯೊಬ್ಬರು ಕೂಡ ಜೈನ್ ಅಂದ್ರೆ ಮಾತ್ರ ಮತ್ತೆ ಸಿಗ್ತಿರಲಿಲ್ಲ ನೆಕ್ಸ್ಟ್ ಇಡೋದಿಲ್ಲ. ಬಾಯ್.